ಇನ್ನು ನಲಬಾಡು ದಾಂಧಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಚಂದ್ರಗುಪ್ತ ಮಾತನಾಡುತ್ತಿದ್ದಾರೆ. ಜನ ನಿಂತಿರ್ತಾರೆ ಸುತ್ತುವರೆದು, ಸಡನ್ ಆಗಿ ಶುರುವಾಗ್ತದೆ. ಅಲ್ಲಿ ಹಿಂದೆ ಮುಂದೆ ನಿಂತಿದ್ದಂಥ ಜನ ವಿದ್ವತ್ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸ್ತಕ್ಕಂಥ ಅಂಶಗಳು ಕಂಡು ಬರ್ತದೆ ನಮಗೆ. ಆರೋಪಿಗಳು ಮೊಹಮ್ಮದ್ ನಲಪಾಡ್ ಹ್ಯಾರಿಸ್, ಇವರು ಯಾವುದೇ ಒಂದು ಕೆಲಸ ಇರತಕ್ಕಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರ ತಂದೆ ವ್ಯವಹಾರಗಳು ನಡ್ಕೊಂಡಿರೋದ್ರ ಬಗ್ಗೆ ಹೇಳ್ತಾರೆ. ಅರುಣ್ ಬಾಬು ಅಂತಕ್ಕಂಥವನು, ಈತ ಒಂದು ಜ್ಯೂಸ್ ಶಾಪ್ ಇಟ್ಕೊಂಡಿದ್ದಾನೆ. ಮಂಜುನಾಥ್ ಅಂತಕ್ಕಂಥವನು, ಇವನು ಡ್ರೈವರ್ ಮತ್ತು ಆವಾಗವಾಗ ಬೌನ್ಸರ್ ಕೆಲಸ ಮಾಡ್ತಾನೆ. ಮೊಹಮ್ಮದ್ ಅಫ್ರಾಸ್ ಅಶ್ರಾಫ್, ಈತ ಬಿ ಕಾಮ್ ಕೆಲಸ ಮಾಡ್ಕೊಂಡಿರ್ತಾನೆ, ಈತನಿಗೇನು ಕೆಲಸ ಇರೋದಿಲ್ಲ. ಬಾಲಕೃಷ್ಣ ಅಂತಕ್ಕಂಥವನು ಡ್ರೈವರ್ ಆಗಿರ್ತಾನೆ. ಅಭಿಷೇಕ್ ಅಂತಕ್ಕಂಥವನು ಸ್ವಂತ ಬಿಸ್ನೆಸ್ ಇಟ್ಕೊಂಡಿದ್ದಾನೆ, ಬಿ ಬಿ ಎ ಮಾಡಿದ್ದಾನೆ. ನಾಫಿ ಮೊಹಮ್ಮದ್ ನಾಸಿರ್, ಈತನಿಗೂ ಕೂಡ ಯಾವುದು ಕೆಲಸ ಇಲ್ಲ, ಬಟ್ ಇಂದಿರಾನಗರಲ್ಲಿ ಜ್ಯೂಸ್ ಶಾಪ್ ಅಲ್ಲಿ ಪಾರ್ಟ್ನರ್ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಇಲ್ಲ, ಅದನ್ನು ನಾವಿನ್ನ ಇದೆ ಆ ಅಂಶಗಳನ್ನು ಈಗ ನಾವು ಅವರ ಹೇಳಿಕೆ ಪಡೆದಿಲ್ಲವಾಗಿ ನಾವು ಹೇಳಿಕೆ. ಇತರೆ ಆರೋಪಿಗಳ ಹಿನ್ನೆಲೆ ಹೇಳಿದ್ರಿ, ಅವ್ರಿಗೂ ವಿದ್ವತ್ ಎಷ್ಟು ವರ್ಷದಿಂದ ಪರಿಚಯ, ಅವ್ರಿಗೆ ಹೆಂಗೆ ಫ್ರೆಂಡ್ಶಿಪ್ ಇದೆ? ಈಗ ಫ್ರೆಂಡ್ಶಿಪ್ಪು ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮುಖ ಪರಿಚಯ ಇರೋದ್ರ ಬಗ್ಗೆ ಗೊತ್ತಿದೆ. ಫ್ರೆಂಡ್ಶಿಪ್ಪು, ಗಾಢವಾದ ಫ್ರೆಂಡ್ಶಿಪ್ಪು ಅಂತಕ್ಕಂಥ ಮಾತುಗಳು ನಾವೀಗ ಹೇಳಲಿಕ್ಕೆ ಆಗೋದಿಲ್ಲ. ಈಗ ವಿದ್ವತ್ ಮೊದಲೇ ಇರ್ತಾನಲ್ಲಿ, ಇವರು ನಂತರ ಬರ್ತಾರೆ. ಅವರೇನು ಜೊತೆಗೆ ಇಲ್ಲ 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 ನಮ್ಮ ದೃಶ್ಯಾವಳಿಗಳಲ್ಲಿ ಅದ್ಯಾವ ಕಂಡು ಬಂದಿಲ್ಲ. ನಮ್ಮ ದೃಶ್ಯಾವಳಿಗಳಲ್ಲಿ ಯಾವ ಕಂಡು ಬಂದಿಲ್ಲ. ಅಲ್ಲಿ ಕೆಲಸ ಮಾಡೋರು ಅವ್ರನ್ನೇನಾದ್ರೂ ಎನ್ಕ್ವೈರಿ ಮಾಡಿದ್ದಾರೆ? ಆ ಕೆಲವ್ರನ್ನ ನಾವು ಕರೆದು ಅವರದ್ದು ಹೇಳಿಕೆ ಮಾಡಿದ್ದೇವೆ. ಇನ್ನೂ ಸುಮಾರು ಜನನ್ನ ಕರಿಬೇಕಾಗ್ತದೆ, ಹಾಗೂ ಇನ್ನೂ ಸುಮಾರು ಜನ ಅಲ್ಲಿ ಇದ್ದವ್ರದ್ದು ನಮಗೆ ಐಡೆಂಟಿಫಿಕೇಶನ್ ಕೂಡ ಆಗಬೇಕಾಗಿದೆ. ಅವ್ರದ್ದೆಲ್ಲರದ್ದು ಸಾಕ್ಷ್ಯಾಧಾರಗಳು ನಾವು ಹೇಳಿಕೆಗಳು ಈಗಷ್ಟೇ ನಾವು ಪೊಲೀಸ್ ವಶಕ್ಕೆ ತಗೊಂಡಿದ್ದೀವಿ. ತನಿಖೆ ಮುಂದುವರೆದ ತಕ್ಷಣ ನೋಡ್ತೀವಿ ನಾವು ಅದ್ರ ಬಗ್ಗೆ. ಅವರು ಘಟನೆ ಶುರುವಾದ ಅದು ಹುಡುಗಾಟ ಶುರುವಾದಾಗ ಬರ್ತಾರೆ ಅಲ್ಲಿಗೆ, ಅವ್ರಿಗೂ ಕೂಡ ಅಷ್ಟೇ ಅಲ್ಲಿಂದ ಗೊತ್ತಿದೆ. ಈಗ ನಾವು ಒನ್ ಸೈಡೆಡ್ ವರ್ಷನ್ ಹೇಳಲಿಕ್ಕೆ ಆಗೋದಿಲ್ಲ. ಗಾಯಾಳು ಚೇತರಿಸ್ಕೊಂಡ ಮೇಲೆ ಆತನ ವರ್ಷನ್ ಹೇಳಿದ ಮೇಲೆ ನಮ್ಗೆ ನಿಖರವಾಗಿ ಗೊತ್ತಾಗ್ತದೆ. ಈಗ ನಾವು ಹೀಗೆ ಆಗಿದೆ ಇಂತೆ ಆಗಿದೆ ಅಂತ ನಿಖರವಾಗಿ ಒಂದು ವರ್ಷದಿಂದ ಹೇಳೋದು ಕಷ್ಟ ಆಗ್ತದೆ. ಸರ್, ಈಗ ಈ ಹಿಂದೆ ನಲಪಾಡು ವಿರುದ್ಧ ಸಾಕಷ್ಟು ಪ್ರಕರಣಗಳು ಬಂದಿತ್ತು, ಅಂದ್ರೆ ಒಂದಿಷ್ಟು ಪ್ರಕರಣಗಳು ಎಫ್ ಐ ಆರ್ ಆಗಿರಲಿಲ್ಲ ಅಂತೆಲ್ಲ ಸಾಕಷ್ಟು ಬಂದಿದ್ದವು. ಈಗ ಅದರ ಬೇರೆ ಎಫ್ ಐ ಆರ್ ಅಂದ್ರೆ ಬೇರೆ ಹಳೆ ಕಂಪ್ಲೇಂಟ್ಗಳು ಇದುವರೆಗೂ ಬಂದಿಲ್ಲ. ಮಾಧ್ಯಮಗಳಲ್ಲಿ ಬಂದಿದ್ದ ಬಗ್ಗೆ ನಮಗೂ ಅದು ಗೊತ್ತಾಯ್ತು. ಇದುವರೆಗೂ ಇನ್ಸ್ಟಿಟ್ಯೂಟ್ ಇರಬಹುದು ಜೊತೆಗೆ ಇಲ್ಲ, ಇದುವರೆಗೂ ಯಾರು ಬಂದು ಪ್ರಕರಣ ದಾಖಲು ಮಾಡಿಲ್ಲ. ಕೇಳಿ, ಅದು ಇಲ್ಲಿ ನನ್ನ ಗಮನಕ್ಕೆ ಬಂದಿಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ನೋಡೋದಿಲ್ಲ. ಯಾರು ಇಲ್ಲ ಆ ಸಂದರ್ಭದಲ್ಲಿ ಅವನು ಮಾಡಿದ್ದ ಅನ್ನೋದು ನಾನು ಹೀಗೆ ಹೇಳಿಕ್ ಆಗೋದಿಲ್ಲಲ್ಲ. ಕೇಳಿ ಕೇಳಿ, ನಾವು ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸೋಕ್ಕಿಂತ ಮುಂಚೆ ವೈದ್ಯಕೀಯ ಪರೀಕ್ಷೆಗೆ ಅವ್ರನ್ನ ಒಳಪಡಿಸಿದ್ದೇವೆ. ಡಾಕ್ಟರ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೇವೆ, ಡಾಕ್ಟರ್ ವರದಿ ಬಂದಂತ ಗೊತ್ತಾಗಲಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಕೌಂಟರ್ ಕಂಪ್ಲೇಂಟ್ ಒಂದು ಲಾರ್ಜ್ ಆಗಿದೆ ಸರ್. ಅರುಣ್ ಬಾಬು ಅನ್ನೋರು ಏನ್ ಮಾಡ್ತಾರೆ, ಆ ಟೈಮಲ್ಲಿ ವಿದ್ವತ್ ಕೂಡ ಆಲ್ಕೋಹಾಲ್ ತಗೊಂಡಿದ್ದ, ಇದೇ ವಿಚಾರಕ್ಕೆ ಗಲಾಟೆ ಆಗಿದ್ದು ಕಂಪ್ಲೇಂಟ್ ಕೊಡ್ತಾರೆ. ಆ ಕೌಂಟರ್ ಕಂಪ್ಲೇಂಟ್ ಕೊಟ್ಟಾಗ ಸಸ್ಪೆಂಡ್ ಆದಂತ ಇನ್ಸ್ಪೆಕ್ಟರ್ ಕೂಡ ಒಂದು ನೋಟಿಸ್ ಕೂಡ ಕಳಿಸ್ತಾರೆ ಆಸ್ಪತ್ರೆಗೆ. ಅದು ಏನ್ ಸರ್ ಅಂದ್ರೆ, ಆತನಿಗೆ ನಡೀಲಿಕ್ಕೂ ಸಹ ಸಾಮರ್ಥ್ಯ ಇರಲಿಲ್ಲ, ಆತನ ಕಾಲು ಫ್ರಾಕ್ಚರ್ ಆಗಿತ್ತು, ಫ್ರಾಕ್ಚರ್ ಆಗಿದ್ದಾಗ ಬಂದು ಹಲ್ಲೆ ಮಾಡ್ದ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ, ಕೌಂಟರ್ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಹಲವಾರು ಅಂಶ ಹಲವಾರು ಕೇಳಿ ಕೇಳಿ, ನಾವು ಇಲ್ಲಿ ಕನ್ಕ್ಲೂಷನ್ಸ್ ಬರೋದು ಬೇಡ. ಇಂತ ಹಲವಾರು ಅಂಶಗಳ ಆಧಾರದ ಹಿನ್ನೆಲೆಯಲ್ಲಿ ಅವರನ್ನು ಈಗಾಗಲೇ ಅಮಾನತುಗೊಳಿಸಲಾಗಿದೆ, ಅದು ಸೆಪರೇಟ್ ಆಗಿ ಎನ್ಕ್ವೈರಿ ನಡೆಯುತ್ತೆ. ಸರ್, ಈಗ ಅಮಾನತ್ ಪ್ರಶ್ನೆ ಕೇಳಿದಿರ ಸರ್, ಕೇಳ್ತಿರೋದು ಅರುಣ್ ಬಾಬು ಅವರು ಕೌಂಟರ್ ಕಂಪ್ಲೇಂಟ್ ಕೊಡ್ತಾರಲ್ಲ, ಅದು ಏನಾಗ್ತಿದೆ, ಅದೇನು? ಅದು ಕೂಡ ತನಿಖೆ ಮಾಡ್ತೀವಿ. ಬಟ್ ಮೊದಲನೇದಾಗಿ ನಮಗೀಗ ಮುಖ್ಯವಾಗಿ ಇದು 307 ಪ್ರಕರಣ ಮತ್ತು ಇದು ಏನಾಗಿದೆ ಗ್ರೀವಿಯಸ್ ಹರ್ಟ್, ಇದನ್ನು ನಾವು ಆರೋಪಿಗಳನ್ನ ವಶಕ್ಕೆ ಪಡೀತಾ ಇದ್ದೀವಿ.
ಆ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದ ತನಿಖೆ ಮುಂದುವರೆದಿದೆ. ನಿನ್ನೆ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಹಾಜರ್ಪಡಿದೀವಿ, ಅವರೆಲ್ಲ ಸ್ಯಾಂಪಲ್ಸ್ ತಗೊಂಡಿದ್ದಾರೆ, ಅದ ಡಾಕ್ಟರ್ ವರದಿ ಬಂದಂತ ಗೊತ್ತಾಗ್ತದೆ. ನಾನು ಮುಖ ನೋಡಿ ಹೇಳಿಕ್ಕಾಗಲ್ಲ. ನೋಡಿ, ಈ ಮಾಹಿತಿಗಳು ನಾವು ಅಲ್ಲಿ ಸುಮಾರು ಟೇಬಲ್ಸ್ ಅಲ್ಲಿ ಸಾಕಷ್ಟು ಜನ ಗ್ರಾಹಕರಿದ್ದಾರೆ. ಈಗ ಅವರನ್ನೆಲ್ಲ ನಾವು ಕರೆದು ಏನಕ್ಕೆ ಸೇರಿದ್ರಿ, ಯಾರ್ಯಾರು ಬಂದಿದ್ರು ಅಂತಕ್ಕಂಥ ಅಂಶಗಳನ್ನ ಅವರನ್ನ ಕರೆಸಿ ಹೇಳದೆ ಹೊರತು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್, ಇನ್ನೊಂದು ವಿಚಾರ ಅಂದ್ರೆ, ನಿಮಗೆ ಹೇಗೂ ಆ ಒಂದು ಕೆಫೆಯಲ್ಲಿ ಆ ಒಂದು ಟೈಮಲ್ಲಿ ಯಾರ್ಯಾರೆಲ್ಲ ಟೇಬಲ್ ಬುಕ್ ಮಾಡಿದ್ರು ಅನ್ನೋ ಲಿಸ್ಟ್ ಈಗಾಗಲೇ ಬಂದಿದೆ. ಆ ಒಂದು ಲಿಸ್ಟಿನ ಪ್ರಕಾರ ಯಾರ್ಯಾರು ಇದ್ರು? ಈಗ ಈಗ ನಿನ್ನೆ ಪೂರ್ತಿ ಆರೋಪಿಗಳ ನಾವು ವಶಕ್ಕೆ ಪಡೆದು ಆ ಒಂದು ಅಂಶಗಳನ್ನ ಗಮನಿಸ್ತಾ ಇದ್ವಿ. ನಿನ್ನೆ ಒಬ್ಬರನ್ನ ಕರೆದಿದ್ವಿ ನಾವು ಫರ್ಜಿ ಕೆಫೆ, ಇದರಿಂದ ಇವತ್ತು ಕೂಡ ಅವರಿಗೆ ನೋಟಿಸ್ ಕೊಟ್ಟು ಅವರಿಂದ ಹಲವಾರು ಅಂಶಗಳನ್ನ ನಾವು ತಗೊಳ್ತಾ ಇದ್ದೇವೆ. ಬಹುಶಃ ಇವತ್ತು ಸಂಜೆ ಒಳಗೆ ನಮಗೆ ಪೂರ್ತಿ ಡೀಟೇಲ್ಸ್ ಗೊತ್ತಾಗ್ತದೆ. ಸರ್, ಆರೋಪಿಗಳು ಇವತ್ತು ಹೀಗೆ ಸ್ಪಾಟ್ಗೆ ಕರ್ಕೊಂಡು ಹೋಗುವಂತ ಪ್ಲಾನ್ಸ್ ಅಂತ ಏನೇ? ಅದನ್ನ ಹೇಳ್ತೀವಿ ಹೋಗ್ಬೇಕಾರೆ. ಈಗ ಯಾಕಂದ್ರೆ ನಾವು ಅದು 341, 323, 504 ಅಲ್ಲಿ ಆಗಿದೆ. ಸರ್, ಈಗ ಎಲ್ಲ ಸ್ಟೇಷನ್ ವಿದ್ವತ್ ಮೇಲೆ ಇವನು ಹಲ್ಲೆ ಮಾಡಿದಾನೆ, ನಿಜ ವಿದ್ವತ್ ಏನಾದ್ರೂ ಪ್ರವೋಕ್ ಮಾಡಿದ್ನ ನಲ್ಪಾಡ್ನ? ನೋಡಿ, ಈ ಪ್ರಶ್ನೆಗಳಿಗೆ ನಾನು ಒಂದ್ ಸೈಡೆಡ್ ಆನ್ಸರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ನಾವು ದೃಶ್ಯಾವಳಿ ಮತ್ತೆ ಸುತ್ತಮುತ್ತ ಇದ್ದವ್ರದ್ದು ಅಷ್ಟೇ ಇದೆ. ಮೈನಲ್ಲಿ ಇನ್ವಾಲ್ವ್ ಆಗಿದ್ದಂಥ ವಿದ್ವತ್ತು ಸ್ವಲ್ಪ ಚೇತರಿಸ್ಕೊಂಡು ನಮಗೆ ಹೇಳಿಕೆ ಕೊಡ್ಲಿಕ್ಕೆ ಶುರುವಾದಾಗ ನಮಗೆ ಕ್ರಾಸ್ ಚೆಕ್ ಮಾಡಿ ಅವರ ವೆರಾಸಿಟಿ, ಇವ್ರ ಸ್ಟೇಟ್ಮೆಂಟ್, ಅವ್ರ ಸ್ಟೇಟ್ಮೆಂಟು ಮಾಡಿ ನಮಗೆ ಒಂದು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗ್ತದೆ. ಸರ್, ಈಗ ಡಾಕ್ಟರ್ ವಿದ್ವತ್ ಬಗ್ಗೆ ಏನಂತ ಹೇಳಿದ್ರು ಸರ್, ಎಷ್ಟು ದಿನ ಏನು? ಇಲ್ಲ ಇಲ್ಲ, ಅವರಿನ್ನ ಚೇತರಿಸ್ಕೋಬೇಕು, ಹಲವು ದಿನ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. So was it a common party or they both were different? No, like, both were different. Different. Then Harris was saying he knew his father, father was his friend for a long time and they should be knowing each other. Like, no, I cannot comment on sir, these statements. Sir, you got 2 days custody. I cannot comment on this statement. Sir, 21 last act. Matte enadru custody tagortira? Illa, adu nirdhara maadthivi. Iga ivattella time ide, naale ella time ide, navu sakashtu amshagalu tanike maadbeku. Adar nantara we will take a call. Sir, matte ondu sir, CCB ge kuda vargavane agide antheli CP helidru. ಬಟ್ ಇಲ್ಲೂ ನಡೀತಾ ಇದೆ, ನಿನ್ನೆ ಅವರು ಬಂದು ಎನ್ಕ್ವೈರಿ ಮಾಡಿದ್ರು, ಇದು ಒರಿಜಿನಲ್ ಆಗಿ ಯಾರು ಸರ್ ಕ್ಯಾರಿ ಮಾಡ್ತಾರೆ? ಈಗ ಸದ್ಯಕ್ಕೆ ತನಿಖೆ ಇಲ್ಲೇ ನಡೀತಾ ಇದೆ, ಇನ್ನೂ ಹಸ್ತಾಂತರ ಆಗಿಲ್ಲ ಸರ್. ಇನ್ನೂ ಆಗಿಲ್ಲ. ಮತ್ತೆ ನಿನ್ನೆ ಅವ್ರು ಹೆಂಗೆ ಬೇರೆ ಬೇರೆ ಅಧಿಕಾರಿಗಳನ್ನ ತನಿಖೆಯಲ್ಲಿ ಬಳಸ್ಕೋಬಹುದು ಸೀನಿಯರ್ ಆಫೀಸರ್. ಸರ್, ಘಟನೆ ನಡೆದಾದ್ಮೇಲೆ ಮತ್ತೆ ಮಲ್ಯ ಹಾಸ್ಪಿಟ್ಲಿಗೆ ಹೋಗಿದ್ರು ಅಂತ ಹೇಳಿ ಆರೋಪಿಗಳು ಅಲ್ಲಿ ಬೆದರಿಸಿದ್ದಾರೆ, ಅಲ್ಲಿ ಬಂದು ಕಂಪ್ಲೇಂಟ್ ಕೊಡಬಾರದು ಅಂತಕ್ಕಂತ ಅಂಶಗಳನ್ನ ಹೇಳಿದಾರೆ ಅವರು. ಇಲ್ಲಿ ಯಾರು ಪ್ರಭಾವಕ್ಕೊಳಗಾಗೋರು ಯಾರು ಇಲ್ಲ ಇಲ್ಲಿ. ಸರ್, ಇನ್ನೊಂದು, ಈಗ ನಲ್ಪಾಡ್ ಬಿಟ್ರೆ ಉಳಿದ ಆರೋಪಿಗಳು ಏನ್ ಹೇಳಿದ್ದಾರೆ? ಯಾರು ಇಲ್ಲ, ಅವ್ರ ಜೊತೆಯಲ್ಲಿದ್ದು ಹಲ್ಲೆ ಮಾಡಿರ್ತಕ್ಕಂಥದ್ದು ಇದೆ, ಅವರು ಒಪ್ಕೊಳ್ತಾರೆ ಅದನ್ನ. ಈಗ ಅವ್ರೇನು ಸೆಪರೇಟ್ ಆಗಿ ಬಂದು ಇಂಡಿವಿಜುವಲ್ ಆಗಿ ಏನು ಮಾಡಿರೋದಲ್ಲ, ಗ್ರೂಪ್ ಅಲ್ಲಿ ಮಾಡಿದಾರೆ, ಅದೆಲ್ಲ ನಮ್ಗೆ ಕಂಡು ಬರುತ್ತೆ. ಅದು ಇನ್ನೊಂದು, ಈಗ ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬರ್ತಕ್ಕಂತ ಮಾತು ಏನಂತ ಹೇಳಿದ್ರೆ, ನಲ್ಪಾಡ್ ಅವರು ಪ್ರಭಾವಿ ರಾಜಕಾರಣಿಗಳ ಮಗ ಆಗಿರೋದ್ರಿಂದ ಈ ಕೇಸ್ ಕೂಡ ಹಳ್ಳ ಹಿಡಿಯುತ್ತೆ ಅಂತಕ್ಕಂತ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಏನ್ ಹೇಳ್ತೀರಾ, ಯಾವ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ತನಿಖೆ ಆಗುತ್ತೆ ಅಂತ ಹೇಳ್ತೀರಾ? ಪೊಲೀಸರು ಮತ್ತೆ ಇನ್ಫ್ಲೂಯೆನ್ಸ್ ಒಳಗಾಗ್ತಾರೆ ಪ್ರಭಾವಿಗಳ ಕೇಸುಗಳು ಅನ್ನೋದಕ್ಕಂತ ಒಂದು ಭಾವನೆಗಳೇನಿದೆ, ಇದು